ವ್ಯಕ್ತಿ ನಿಂತಲೇ ಹಿಡುಗರು ಕೂಡ ಇವತ್ತು ಜರ್ನಲಿಸಂ ಅನ್ನ ಆಳ್ತಾ ಇದ್ದಾರೆ, ಜರ್ನಲಿಸಂ ನ ಓನರ್ ಗಳಾಗಿದ್ದಾರೆ. ಟಿವಿ ಚಾನೆಲ್ಗಳು ಆಗ್ಲಿ ಇವತ್ತೇ ಎಡವೆ ಬಿದ್ದಿದ್ದಲ್ಲ, ಯಾವಾಗ್ಲೂ ಎಡವೆ ಬೀಳ್ತಾ ಇದೆ. ಅದನ್ನ ನೀವ್ ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರ ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ, ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ. ಈಗ ನಮ್ಮ ಪತ್ರಿಕೋದ್ಯಮದಲ್ಲಿ ಮೊದ್ಲು ಪ್ಯಾಷನೇಟೆಡ್ ಜರ್ನಲಿಸ್ಟ್ ಇದ್ರು, ಅವರಿಗೆ ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ ಅನ್ನುವಂತ ಸ್ಪಷ್ಟ ಕಲ್ಪನೆ ಇತ್ತು. ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ, ನಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದು ಸಮಾಜಕ್ಕೋಸ್ಕರ, ಸಮಾಜ ಜನರ ಜಾಗೃತಿ ಮೂಡಿಸೋಕ್ಕೋಸ್ಕರ, ಜನರಿಗೆ ಸತ್ಯ ಹೇಳೋಕ್ಕೋಸ್ಕರ, ಪ್ರಾಮಾಣಿಕವಾಗಿ ದುಡಿದು ಜನರ ಜೊತೆ ಇರೋಕ್ಕೋಸ್ಕರ ಅನ್ನುವಂಥ ಸ್ಪಷ್ಟ ಕಲ್ಪನೆ ಪತ್ರಕರ್ತರಿಗಿತ್ತು. ಆ ಉದ್ದೇಶ ಇಟ್ಕೊಂಡೇ ಜರ್ನಲಿಸಂಗೆ ಬಂದಿದ್ರು. ಆದ್ರೆ ಈಗ ಬರುವವರು ಯಾರ್ರಿ, ಯಾರು ಈಗ ಬರ್ತಿರುವವರು? ತಲೆ ಹಿಡುಕರು, ದಲ್ಲಾಳಿಗಳು, ಬ್ಲಾಕ್ ಮೇಲರ್ಸ್ ಬರ್ತಿದ್ದಾರೆ, ಮೇನ್ ಮೀಡಿಯಾದಲ್ಲೇ ಇದ್ದಾರೆ. ಯಾರಾದ್ರೂ ಹಿರಿಯ ಪತ್ರಕರ್ತರು ಅದನ್ನ ಪ್ರತಿಭಟಿಸಿದಾರಾ? ದೊಡ್ಡ ದೊಡ್ಡ ಮೀಡಿಯಾಗಳಲ್ಲೇ ಅಂತ ದಲ್ಲಾಳಿಗಳು ಕೂತ್ಕೊಂಡು ನಾವೇ ಶ್ರೇಷ್ಠರು, ನಾವೇ ಪತ್ರಕರ್ತರು, ಉಳ್ದವರೆಲ್ಲ ಪತ್ರಕರ್ತರೇ ಅಲ್ಲ ಅಂತ ಗಟ್ಟಿ ದನಿಯಲ್ಲಿ ಮಾತಾಡ್ತಿರುವಾಗ ಈ ನಮ್ಮ ಸಂಪಾದಕರಾಗಿರಿ ಹಿರಿಯ, ನಾನು ಸಂಘಟಕರಿಗೆ ಒಂದು ಮಾತು ಹೇಳಬೇಕಿತ್ತು. ಇವತ್ತು ಸಂಪಾದಕರನ್ನ ಕರೆಸಬೇಕಿತ್ತು, ನೀವು ಪತ್ರಿಕೆಗಳ ಓನರ್ಗಳನ್ನ ಕರೆಸಬೇಕಿತ್ತು. ಆವಾಗ ನಾವು ಸತ್ಯವನ್ನ ಹೇಳ್ತಾ ಇದ್ವಿ. ನಾನು ಹೇಳ್ತಿರೋದು ಯಾಕೆ, ನೀವು ಈಗ ಹಿರಿಯ ಪತ್ರಕರ್ತರು ಇದಾರಲ್ಲ, ಹಿರಿಯ ಸಂಪಾದಕರು, 9 ಗಂಟೆ 9:30 ಚರ್ಚಾ ಕಾರ್ಯಕ್ರಮದಲ್ಲಿ ಅವರು ಭ್ರಷ್ಟಾಚಾರ ಮಾಡ್ದ, ಆ ಕ್ಷೇತ್ರ ಹಾಳಾಯ್ತು, ಈ ಕ್ಷೇತ್ರ ಹಾಳಾಯ್ತು ಅಂತ ಪುಂಖಾನುಪುಂಖವಾಗಿ ನೀವು ಗಂಟಲು ಕಿರುಚು ಹಾಗೆ ನೀವು ಮಾತಾಡ್ತಿರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಹುಳ ಬೀಳ್ತಾ ಇದೆ, ನಿಮ್ಮ ಕ್ಷೇತ್ರ ಹಾಳಾಗ್ತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ಮೇಲರ್ಗಳು ಬರ್ತಾ ಇದ್ದಾರೆ, ನಮ್ಮ ಕ್ಷೇತ್ರದ ತಲೆ ಹಿಡುಕರು ಬರ್ತಾರೆ. ನಾನು ಒಬ್ಬನಾಗಿ ಹೇಳ್ತೀನಿ, ತಲೆ ಹಿಡುಕರು ಕೂಡ ಇವತ್ತು ಜರ್ನಲಿಸಂ ಅನ್ನ ಆಳ್ತಾ ಇದ್ದಾರೆ, ಜರ್ನಲಿಸಂ ನ ಓನರ್ಗಳಾಗಿದ್ದಾರೆ. ಎಷ್ಟು ಜನ ಬೇಕು ನಿಮ್ಗೆ ಉದಾಹರಣೆಗಳು? ಯಾರಾದ್ರೂ ಒಬ್ರು ಹಿರಿಯರು ಅದನ್ನ ಖಂಡಿಸಿದ್ರ, ಯಾರಾದ್ರೂ ಹಿರಿಯ ಪತ್ರಕರ್ತರು ಇಂಥದ್ದೊಂದು ಸಭೆ ಸಮಾರಂಭಗಳನ್ನ ಮಾಡಿ ಅದನ್ನ ಖಂಡಿಸಿ ಅಂತವ್ರು ಪತ್ರಿಕೋದ್ಯಮದಲ್ಲಿ ಇರಬಾರ್ದು, ಅದನ್ನ ಕ್ಲೀನ್, ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ, ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ. ನೀವು ಬಾಕಿಯವರದೆಲ್ಲ ತಪ್ಪನ್ನೆಲ್ಲ ಗುರುತಿಸಿ ಹೇಳ್ತೀರಾ, ನಿಮ್ಮ ಮನೆಯಲ್ಲಿ ಆಗಿರೋ ತಪ್ಪನ್ನ ಯಾರು ಗುರುತಿಸ್ಬೇಕು? ನಾವೇ ಗುರುತಿಸ್ಬೇಕು, ನಾವೇ ವಿಮರ್ಶಿಸ್ಬೇಕು ತಾನೇ. ನಾವು ವಿಮರ್ಶಿಸಿದ್ರೆ ನಾವು ವಿಲನ್ಗಳಾಗ್ಬಿಡ್ತೀವಿ, ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ? ಈಗ ಸುದ್ದಿ ಮಾಧ್ಯಮ ಒಂದೇ ಅಲ್ಲ, ನಾನು ಹೇಳ್ತಿರೋದು ಸಿನಿಮಾ ಮಾಧ್ಯಮಗಳಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು, ಅವರು ಬಿತ್ತರಿಸುವಂತ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನ ಹೊಂದಿದವೆ, ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ? ನಾನು ಬಿಗ್ ಬಾಸ್ನ ಬಗ್ಗೆ ಒಂದು ಮಾತನ್ನಾಡಿದ್ದೆ, ಆ ಮಾತಿಗೆ ನನಗೆ ಎಷ್ಟು ಧಮಕಿಗಳು ಬಂದು ಹೋಗುತ್ತಾ, ಎಷ್ಟು ಧಮಕಿಗಳು ಬಂದವು. ನನ್ನದು ಒಂದೇ ಮಾತಿತ್ತು, ನಾನು ಹೇಳಿದೆ ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅಂತಹ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ. ಸಾಮಾಜಿಕ ಬದ್ಧತೆ ಬೇಕ್ರಿ, ಅದರಲ್ಲಿ ಒಂದು ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಒಂದು ಜ್ಞಾನವನ್ನು ಹುಟ್ಟಿಸಬೇಕು, ಜಾಗೃತಿಯನ್ನ ಮೂಡಿಸಬೇಕು, ಅವರ ಚಿಂತನೆಯನ್ನ ಮೂಡಿಸಬೇಕು. ಈಗ ಇಷ್ಟು ಕಾರ್ಯಕ್ರಮಗಳು ಬಂದ ನಾನು ನೋಡ್ತಾ ಇದ್ದೀನಲ್ಲ, 10-15 ವರ್ಷದಿಂದ ಟಿವಿ ಚಾನೆಲ್ಗಳು, ಅದೇನು ಇವತ್ತೇ ಎಡವೆ ಬಿದ್ದಿದ್ದಲ್ಲ, ಟಿವಿ ಚಾನೆಲ್ಗಳು ಆಗ್ಲಿ ಇವತ್ತೇ ಎಡವೆ ಬಿದ್ದಿದ್ದಲ್ಲ, ಯಾವಾಗ್ಲೂ ಎಡವೆ ಬೀಳ್ತಾ ಇದೆ. ಅದನ್ನ ನೀವ್ ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರ, ಯಾರಾದ್ರೂ ಖಂಡಿಸಿದ್ರ, ಏನು ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ No.1 TRP ಕೊಟ್ಟಿರಲಿಲ್ವ ಜನಗಳೇ? ನೀವು ಕೊಟ್ಟಿಲ್ವ? ನೀವು ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಅನ್ನುವಂದನ್ನ ನೀವು ಒಪ್ಪಿಕೊಳ್ಳಿಲ್ವಾ? ಅದ್ರಲ್ಲಿ ನಿಮ್ಮ ಪಾತ್ರನೂ ಇದೆ, ಅದು ಬಿಟ್ಬಿಡಿ. ಎಲ್ಲರೂ ಹೇಳಿದ್ರು ನಿಮ್ಮ ಜನತಂತ್ರದ ಪಾತ್ರವೂ ಇದೆ, ಹೌದು, ಅದನ್ನ ನಾನು ಮತ್ತೆ ಮಾತಾಡಕ್ ಹೋಗಲ್ಲ. ನಾನು ಮನೆಯೊಳಗೆ ಈ ಮಾಧ್ಯಮದ ಮನೆಮಗಳಾಗಿ, ನನಗೆ ಅತ್ಯಂತ ಜರ್ನಲಿಸಂ ಅನ್ನ ಪ್ರೀತಿಸುವವಳಾಗಿ ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನನಗೊಂದು ಇವತ್ತು ವೇದಿಕೆ ಸಿಕ್ಕಿದೆ, ನನ್ನ ಮುಂದೆ ಹಿರಿಯರಿದ್ದಾರೆ, ಹಿರಿಯರಿಗೆ ನಾನು ಹೇಳಬೇಕಾಗಿದೆ. ನಾನು ಕಿರಿಯಳಾಗಿರ್ಬಹುದು, ಆದ್ರೆ ತಪ್ಪನ್ನ ಹಿರಿಯವಳಾಗ್ಲೂ ಹೇಳ್ಬಹುದು, ಕಿರಿಯವಳಲ್ಲಾದ್ರೂ ಹೇಳ್ಬಹುದು. ತಪ್ಪನ್ನ ತಪ್ಪು ಅಂತ ಹೇಳುವಂತ ಛಾತಿಯನ್ನ ನೀವು ಬೆಳೆಸ್ಕೊಳ್ಳಿ ಹಿರಿಯರೇ, ನೀವು ಹೇಳಿ. ಅಷ್ಟು ಕಾರ್ಯಕ್ರಮಗಳು ಬಂದಾಗ ಎಲ್ರೂ ಕುಣಿದು ಕುಪ್ಪಳಿಸಿದ್ರಲ್ಲ ನೀವು, ಅಂತ ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಗುಣುಗುಣು 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 ಅಂತ ಹೇಳಿದ್ರೆ ಆಗಲ್ಲ. ನಾವು ನಮ್ಮಷ್ಟಕ್ಕೆ ಗುಣುಗುಣು ಅಂತ ಗುಸುಗುಸು ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ. ಗಟ್ಟಿಯಾಗಿ ಹೇಳಬೇಕಾಗಿದೆ, ಗಟ್ಟಿಯಾಗಿ ಕೇಳಲಿಲ್ಲ ಅಂದ್ರೆ ಯಾವ ರೀತಿ ಹೇಳಬೇಕು, ಆಗಿ ರೀತಿ ಹೇಳಬೇಕಾಗಿದೆ. ಈಗ ಮಾಡಬೇಕಾಗಿರೋದೇನು? ಹೌದು, ಪತ್ರಿಕೆಗಳು ತಪ್ಪು ದಾರಿಯಲ್ಲಿವೆ, ಬೇರೆ ಯಾರ್ಯಾರದೋ ಕೈಯಲ್ಲಿವೆ. ಹಾಗಂತ ನನಗೇನು ನಿರಾಶೆ ಇಲ್ಲ, ಖಂಡಿತ ನಿರಾಶೆ ಇಲ್ಲ. ಯಾಕಂದ್ರೆ ಮಾಧ್ಯಮ ಬೆಳೀತಿರೋದೇ ಜನರಿಂದಾಗಿ, ಆಯ್ತಾ? ಜನರಿಂದ, ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ. ಮಾಧ್ಯಮಕ್ಕೆ ಗೊತ್ತು, ಕೇಳಿಬೇಕಾದ್ರೆ ನಿಮ್ಮ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದ್ರೆ ಕೇಳಿ, ಬೇರೆ ಸಂಪಾದಕರಿಗೆ ಓಪನ್ ಆಗಿ ನಾನು ಕೇಳ್ತೀನಿ ಅವ್ರದ್ದು ಸರ್ಕ್ಯುಲೇಷನ್ ಎಷ್ಟಿದೆ, TRP ಎಷ್ಟು ಇಳಿದಿದೆ ಅಂತ.
ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು TV9 ಸೇರುವಾಗ 24/7 ಫಸ್ಟ್ ನ್ಯೂಸ್ ಚಾನೆಲ್ ಆಗಿತ್ತು. ಆವಾಗ ನಮ್ಮ ಒಂದೊಂದು ಚಾನೆಲ್ನ TRP 500-600 ಮಟ್ಟಕ್ಕೆ ಹೋಗಿದ್ದಿದೆ, ಅದು ಮಾಪನ ಇದೆ, 1000 ಮಟ್ಟದಲ್ಲಿತ್ತು. ಈಗ ಕೇಳಿ TV ಚಾನೆಲ್ಗಳ TRP ಎಷ್ಟಿದೆ ಅಂತ, 15-30 ಇಲ್ಲಿದ್ದಾರೆ. 1000 ಪ್ರಶ್ನೆಯಲ್ಲಿ 30 ಪ್ರಶ್ನೆಯಲ್ಲಿ, ಅಂದ್ರೆ ನಿಮ್ಮ ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ, ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಕೇಳಿ ಸರ್ಕ್ಯುಲೇಷನ್ಗಳು ಎಲ್ಲಿ ಇಳಿದಿದೆ ಅಂತ. ಅಂದ್ರೆ ಮಾಧ್ಯಮಗಳು ಜನರ ನಂಬಿಕೆಯನ್ನ, ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದಿದ್ರೆ ಆ ಗೌರವ ಇವತ್ತೂ ಇರ್ತಿತ್ತು. ಆದ್ರೆ ನೀವು ಕಳ್ಕೊಂಡ್ಬಿಟ್ಟಿದ್ದೀರ. ಅದೇ ಮತ್ತೆ ಜನರ ವಿಶ್ವಾಸ ನಂಬಿಕೆಯನ್ನ ನೀವು ಹುಟ್ಟಿಸ್ಕೊಂಡ್ರೆ ಮತ್ತೆ ಜನರ ಬೆಂಬಲ ಸಿಗೋದ್ರಲ್ಲಿ ಏನ್ ತಪ್ಪು ಕಷ್ಟ ಇಲ್ಲ. ಯಾವ ಸ್ಥಿತಿಗೆ ತಂದ ಈ ವ್ಯವಸ್ಥೆ ತಂದಿಟ್ಟಿದ್ದೀರಿ? ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಭ್ರಷ್ಟಾಚಾರ ಇವತ್ತು ಮಿತಿ ಮೀರ್ತಾ ಇದೆ. ಯಾವ ಇಲಾಖೆಯಲ್ಲಿ ಪ್ರತಿನಿತ್ಯವೂ ಸಹ ಇಲಾಖೆಗಳಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರವನ್ನು ಯೂಟ್ಯೂಬ್ ಚಾನೆಲ್ಗಳು ಬಹಿರಂಗ ಪಡಿಸ್ತಾ ಇದಾವೆ. ನಿಮ್ಗೇನಾಗಿದೆ? ನಿಮ್ಗೇನಾಗಿದೆ? ರಾಜಕಾರಣಿಗಳು ಇವತ್ತು 1000 ಕೋಟಿ ರೂಪಾಯಿನ ಅವ್ಯವಹಾರ ಮಾಡ್ತಿದ್ರು ಸಹ ಅವ್ರ ಕೈಯಲ್ಲಿ ಜೊತೆ ಕೈ ಜೋಡಿಸ್ಕೊಂಡು ನೀವು ಸಹ ಸಹಕಾರ ಕೊಡ್ತಾ ಇದ್ದೀರಿ ಅಂತಂದ್ರೆ ಈ ದೇಶವನ್ನು ಉಳಿಸೋರು ಯಾರು? ಯಾರು ಏನಾದರೂ ಬೈಲಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಮನೆ, ನನ್ನ ಕುಟುಂಬ, ನಾನು ಚೆನ್ನಾಗಿರಬೇಕು ಅಂತ ಹೊರಟಿದ್ದೀರಲ್ಲ ನೀವು. ವಿಜಯಲಕ್ಷ್ಮಿ ಅವ್ರು ಹೇಳ್ತಾರೋ ಸತ್ಯ, ಅವನು ಭ್ರಷ್ಟಾಚಾರ ಮಾಡ್ದ, ಈ ಭ್ರಷ್ಟಾಚಾರ ಮಾಡ್ದಂತ ಪ್ರೈಮ್ ಟೈಮ್ನಲ್ಲಿ ಟೈಮ್ ಕಳೆಯೋದಕ್ಕೆ ಮಾತ್ರ ನೋಡ್ತಾ ಇದ್ದೀರ ಹೊರತು ಇದೇ ಮಾಧ್ಯಮದಲ್ಲಿ ಕೋಟಿಗಟ್ಟಲೆ ದುಡ್ಡು ತಿಂದು ತೇಗ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಒಬ್ಬ ಹಿರಿಯ ಪತ್ರಕರ್ತ ಒಂದು ಸರ್ಕಾರಕ್ಕೆ 1 ವರ್ಷಕ್ಕೆ 2-3 ಕೋಟಿ ರೂಪಾಯಿಯನ್ನ ವಂಚನೆ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ, ಯಾರು ಕೇಳಲ್ಲ. ರಾಜಕಾರಣಿಗಳ ಓಲೈಕೆಗೋಸ್ಕರ ನಿಂತ್ಕೊಂಡಿರುವಂತವ್ರು ಇವತ್ತು ಸಾಮಾನ್ಯ ಪತ್ರಕರ್ತರಾಗಿದ್ದಂತ ಇವತ್ತು 100+ ಕೋಟಿ ರೂಪಾಯಿಗಳ ಒಡೆಯ. ಇದು ಪತ್ರಕರ್ತರ ಇಂದಿನ ದಯನೀಯ ಅತಿ ಕೆಟ್ಟದಾದಂತಹ ಸ್ಥಿತಿ. ಎಂಥವರ ಕೈನಲ್ಲಿ ಪತ್ರಿಕೋದ್ಯಮ ಇದೆ? ರಾಜಕಾರಣಿಗಳ ಕೈಯಲ್ಲಿ, ಉದ್ಯಮಿಗಳ ಕೈಯಲ್ಲಿ. ವಿಜಯಲಕ್ಷ್ಮಿ ಶಿಬಿರ ಅವರು ಹೇಳ್ತಾರಲ್ಲ, ಅಂಥವರ ಕೈಯಲ್ಲಿ ಇವತ್ತು ಪತ್ರಿಕೋದ್ಯಮ ಇದೆ ಅಂತಂದ್ರೆ ಹೊಟ್ಟೆ ಉರಿಯಲ್ವೇನ್ರಿ? ಅಂದ ಹೆಣ್ಣು ಮಗಳು ಹೇಳ್ತಾಳೆ ಅಂತಂದಾಗ ಇಲ್ಲಿ ತಪ್ಪು ನಡೀತಾ ಇದೆ, ನಾನು ತಿದ್ದುಕೊಳ್ಬೇಕು ಅಂತೇಳಿ ಒಬ್ಬ ಪತ್ರಕರ್ತನಿಗೆ ಅನ್ನಿಸಿದ್ರು ಸಹ ಗ್ರೇಟ್ ಆಗುತ್ತೆ. ಆದ್ರೆ ಆ ಪತ್ರಕರ್ತನಿಗೆ ಅನ್ನಿಸ್ಬೇಕಲ್ಲ ಆ ಪತ್ರಕರ್ತ. ಅದರಲ್ಲೂ ಸಹ ಇರುವಂತಹ ಪತ್ರಕರ್ತರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಪ್ರಾಮಾಣಿಕವಾಗಿದ್ದಾರೆ, ಅವರಿಗೆ ಅನಿವಾರ್ಯವಾಗಿ ಏನೂ ಮಾಡಲಾರದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಪತ್ರಕರ್ತರು ಯಾವ ಸ್ಥಿತಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಒಂದು ಕೆಲವೊಂದು ಜೀವಂತ ಸಾಕ್ಷಿ ಇದೆ. ಬೇಸರದ ಸಂಗತಿ ಇದು. ಶಾಸಕಾಂಗ, ಕಾರ್ಯಾಂಗ ಇವುಗಳನ್ನು ಎಚ್ಚರಿಸಬೇಕಾದಂತಹ, ಜನರ ಧ್ವನಿಯಾಗಬೇಕಾಗಿರುವಂತಹ ಪತ್ರಕರ್ತರು ರಾಜಕೀಯ ಪಕ್ಷಗಳ ಗುಲಾಮರಾಕೊಂಡು ರಾಜಕಾರಣಿಗಳಿಗೆ ಜೀವುಜೂರು ಅನ್ಕೊಂಡು ಅವರು ಕೊಡುವಂತಹ ಎಂಜಲು ಕಾಸಿಗೆ ಕೈ ಒಡ್ಡಿಕೊಂಡು ನಿಂತಿದ್ದೀರಲ್ಲ. ನಾವು ಹೇಳ್ತಿದ್ವಿ ಹಿಂದೆ ಎಲ್ಲ, ನಾವು 2011 ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡಬೇಕಾದ್ರೆ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳು ಜನರ ಮುಂದೆ ಭಿಕ್ಷೆ ಬೇಡಿ ಈ ಕಕ್ಕಸ್ಸನ್ನು ತಗೊಂಡೋಗಿ ಅದನ್ನು ತಿಂದು ತನ್ನ ಮನೆಗೆ ಹೋಗಿ ತನ್ನ ಮಕ್ಕಳಿಗೆಲ್ಲ ತಿನ್ನಿಸಿ ಆ ಕಕ್ಕಸ್ಸನ್ನು ತಿನ್ನಿಸ್ತಾ ಇದ್ರು ಅಂತೇಳಿ ನಾನೇ ಮಾತಾಡ್ತಿದ್ದೆ. ಇವತ್ತು ಅದೇ ಪರಿಸ್ಥಿತಿಗೆ ಪತ್ರಿಕೋದ್ಯಮವು ಬಂದಿದೆ. ಕೆಲವು ಪತ್ರಕರ್ತರು ರಾಜಕಾರಣಿಗಳ ಕಕ್ಕಸ್ಸನ್ನು ತಿಂದು ಅದೇ ಕಕ್ಕಸ್ಸನ್ನು ಮನೆಯವ್ರಿಗೂ ತಿನ್ನಿಸ್ತಾ ಇದ್ದಾರೆ. ಇದು ಬದ್ಧತೆನಾ? ನಿಜಕ್ಕೂ ಇಂತಹ ವಿಜಯಲಕ್ಷ್ಮಿ ಶಿಬಿರೂರವರ ಮಾತುಗಳನ್ನು ಕೇಳಿದ್ರೆ, ಇವರ ಮಾತುಗಳನ್ನು ಕೇಳಿದ್ರೆ ನಮ್ಮಂಥವ್ರಿಗೂ ಉತ್ಸಾಹ ಬರುತ್ತೆ. ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ದನಿ ಎತ್ತಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.